ಓಕೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎಸ್ ರಮೇಶ್ ಅಂತ ಕಳೆದ ಜುಲೈನಿಂದ ನಾನಿಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ತುಮಕೂರು ವಿಭಾಗದಲ್ಲೇ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಈ ಇವತ್ತು ನಮ್ಮ ತುಮಕೂರು ಮ ಈ ಮುರುಗೇಂದ್ರ ಮಠದಲ್ಲಿ ಲಕ್ಷ್ಮಿ ಎಂಬ ಹೆಣ್ಣೆ ಸುಮಾರು ಇಪ್ಪತ್ತೊಂಬತ್ತು ವರ್ಷ ಸರ್ಕಾರದಿಂದ ಅವರಿಗೆ ಸುಮಾರು ಒಂದು ವರ್ಷಗಳ ಹಿಂದೆ ಅವರು ಸರ್ಕಾರನೇ ಆದೇಶ ಮಾಡಿ ಕೊಟ್ಟಿದೆ ಅವರೇ ನಿರ್ವಹಣೆ ಮಾಡ್ತಾ ಇದ್ದಾರೆ ಮೊದಲು ಆಂಧ್ರ ಪ್ರದೇಶ ಹುರಿಗೇನ ಮಟ್ಟಕ್ಕೆ ಕೊಟ್ಟಿದ್ದರು ಆಮೇಲೆ ಈಗ ಮತ್ತೆ ಆದೇಶ ಮಾಡಿ ಓನರ್ ಸರ್ಟಿಫಿಕೇಟು ಅವರ ಹೆಸರನ್ನಲ್ಲೇ ಇದೆ ನಾನು ಬಂದ ಮೇಲೆ ಸುಮಾರಷ್ಟು ದೂರುಗಳು ಬಂದವು ವೈರಲ್ಲು ಕ್ಲಿಪ್ಸು ಬಂತು ಮೇಲಾಧಿಕಾರಿಗಳಿಂದ ಲೆಟರು ಬಂತು ಏನು ಅದು ಆರೋಪ ಅಂತೇಳಿದ್ರೆ ಈ ಆನೆಯನ್ನು ಭಿಕ್ಷಾಟನೆಗೆ ಉಪಯೋಗಿಸ್ತಾ ಇದ್ದಾರೆ ಅದನ್ನು ಹೊಡಿತಾ ಇದ್ದಾರೆ ಒಡೆದಿರೋ ವಿಡಿಯೋನೂ ಇದ್ದಾರೆ ಮಾವುತುಗಳು ಒಡೆಯೋದು ಇದನ್ನೆಲ್ಲ ಸೊ ಈ ಥರ ಸುಮಾರು ಪದೇ ಪದೇ ಬಂದವು ಬಂದ ನಂತರ ನಮ್ಮ ಸ್ಟಾಫನ್ನೆಲ್ಲ ಕಳಿಸ್ಕೊಟ್ಟೆ ನಮ್ಮ ರೈಜ್ ಆಫೀಸರ್ನೆಲ್ಲ ಸ್ವಾಮೀಜಿಗಳಿಗೂ ಮಾತಾಡ್ಸಿದ್ರೆ ಇಲ್ಲ ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಏನೋ ಆಗಿದೆ ನಾನು ಸರಿಪಡಿಸ್ತೇನೆ ಈ ಥರ ಹೊರಗಡೆ ಬಿಡೋದಿಲ್ಲ ಅನುಮತಿ ಇಲ್ಲಿದೆ ಅಂತ ಅವರು ನಮಗೆ ಪತ್ರನೂ ಕೊಟ್ಟಿದ್ದಾರೆ ಮುಂದೆ ಬಿಡೋದಿಲ್ಲ ಅಂತಲೂ ಅವರು ಒಂದು ಹಾಕಿ ನಾವು ಕೊಟ್ಟಿದ್ದೀರಿ ಅದ್ರ ಏನಾಯ್ತು ಅಂತ ಹೇಳಿದ್ರೆ ಈ ಹಿಂದೆ ಇದೇ ಆನೆಯನ್ನು ಚಿಂತಾಮಣಿಗೆ ತಗೊಂಡೋಗಿ ವಾಪಸ್ಸು ಬರುವಾಗ ಚಿಕ್ಕಬಳ್ಳಾಪುರದಲ್ಲಿ ಭಿಕ್ಷಾಟನೆ ಮಾಡುವಾಗ ಅಲ್ಲಿನ ಸಿಬ್ಬಂದಿ ಅದನ್ನು ಸೀಸ್ ಮಾಡಿ ಕುಣಗಲಕ್ಕೆ ತಗೊಂಡೋಗಿ ಅಲ್ಲಿನೂ ಇದೇ ಸ್ವಾಮೀಜಿಗಳು ಇದೇ ಸ್ವಾಮೀಜಿಗಳು ಅಲ್ಲಿನೂ ಈ ಥರ ಮಾಡೋದಿಲ್ಲ ನಾವು ನಿಬಂಧನೆ ಮಾ ಅಂತ ಬರ್ಕೊಟ್ಬಿಟ್ಟು ಮತ್ತೆ ತಗೊಂಬಂದಿದ್ದಾರೆ ಸೊ ಈಗ ನಾವು ಈ ಥರ ಮೇಲೆ ಮೇಲೆ ಪೀಪಲ್ಸ್ ಫಾರ್ ಅನಿಮಲ್ಸು ಗ್ರೂಪ್ನವರು ವಿಡಿಯೋ ಇದು ಈ ಥರ ಯಾವ ಥರ ಜನ ಇವಾಗ ಯಾವ ಥರ ಕೇಳಿದ್ರು ಅದೇ ಥರನೂ ಕೇಳ್ತಾ ಇದ್ರು ಏನು ಕ್ರಮ ತಗೊಂಡಿದ್ರೆ ಇಲಾಖೆಯಿಂದ ಆನೆನ ಹೊಡಿತಾ ಇದ್ದೀರಾ ಭಿಕ್ಷಾಘಟನೆ ಮಾಡಿಸ್ತಾ ಇದ್ದೀರಾ ಅದು ಮೂಕ ಪ್ರಾಣಿ ಅಂತ ಹೇಳಿದ ಮೇಲೆ ನಾವು ಅವರಿಗೆ ಸೂಚನೆ ಕೊಟ್ಟಿದ್ದೀರಿ ನಾವು ಸೀಜ್ ಸೀಸ್ ಮಾಡಿ ನಾವು ಹೋಗ್ತೀರಿ ಅಂತ ಹೇಳಿದರು ಇದು ಜೊತೆಯಲ್ಲಿ ಏನಾಯಿತು ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿಯವರು ಒಂದು ಒಪ್ಪಿಗೆ ಪತ್ರ ಕೊಟ್ಟಿದ್ದಾರೆ ದಾನಪತ್ರ ಅಂದ್ಬಿಟ್ಟು ರಾಧಾಕೃಷ್ಣ ಸಂಸ್ಥೆ ಅಲ್ಲಿ ಆನೆಗಳಿದೆಯಂತೆ ಆ ಅಲ್ಲಿರೂ ಕ ಇದು ಸಮ್ಮತಿ ಪತ್ರ ಕೊಟ್ಟಿದ್ದಾರೆ ಗುಜರಾತ್ನಲ್ಲಿ ಜಾಮ್ನಗರ ಅಲ್ಲಿನ ಸಂಸ್ಥೆಯವರು ಯಾನೇನ ತಗೊಂಡು ಹೋಗೋದಕ್ಕೆ ಅಂದರೆ ಬೇರೆ ಆನಗಳ ಜೊತೆಗೆ ಇದನ್ನು ಅಂತೀವಿ ಇವರು ದಾನಪತ್ರದಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ ನಮಗೆ ಇದು ಸಾಕೋದಕ್ಕೆ ಆಗ್ತಾಯಿಲ್ಲ ನಮಗೆ ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲ ಅದಕ್ಕೆ ಊಟದ ವ್ಯವಸ್ಥೆ ಮತ್ತು ಉಳಿಯೋದಕ್ಕೆ ವ್ಯವಸ್ಥೆ ಎಲ್ಲ ಆಗ್ತಾಯಿಲ್ಲ ಅದಕ್ಕೋಸ್ಕರ ನಾವು ದಾನವಾಗಿ ದಾನವಾಗಿ ಆ ಒಂದು ರಾಧಾಕೃಷ್ಣ ಸಂಸ್ಥೆ ಜಾಮನಗರಕ್ಕೆ ಗುಜರಾತಿಗೆ ನಾವು ಕೊಡ್ತೀರಿ ಅಂತ ಇವರು ದ ಪತ್ರ ಕೊಟ್ಟಿದ್ದಾರೆ ಅವರು ಅಕ್ಸೆಪ್ಟ್ ಮಾಡೋದಕ್ಕೆ ಸಮ್ಮತಿ ಪತ್ರ ಕೊಟ್ಟಿದ್ದಾರೆ ಅಲ್ಲಿನ ಪಿ ಸಿ ಸಿ ಎಫ್ ವೈಲ್ಡ್ ಲೈಫ್ ಚೀಫ್ ಆಯಿಲ್ ವಾರ್ಡನ್ ಅಂತ ಹೇಳ್ತಾರೆ ಗುಜರಾತ್ನವರು ಇದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ ಈ ಆಧಾರದ ಮೇಲೆ ನಮಗೆ ಪಿ ಸಿ ಸಪ್ಗೆ ಲೆಟ್ರ್ ಬಂತು ಪಿ ಸಿ ಎಫ್ ಅವರು ನಮಗೆ ಹಾಕಿದ್ರು ಸೊ ಅದ್ರ ಮೇಲೆ ಅವ್ರು ಏನು ಹೇಳೋರು ಅಂದರೆ ಇದ್ರದ ಪ ಆರೋಗ್ಯ ಸ್ಥಿತಿ ಹೇಗಿದೆ ಅಂದ್ಬಿಟ್ಟು ಮೇಲೆ ಇಲ್ಲಿನ ಡಾಕ್ಟ್ರುಗಳು ಪಶು ವೈದ್ಯಾಧಿಕಾರಿಗಳು ಆಗೋದಿಲ್ಲ ಇದಕ್ಕೆ ಸ್ಪೆಷಲಿಸ್ಟ್ ಡಾಕ್ಟ್ರು ಬೇಕು ಅದಕ್ಕೋಸ್ಕರ ನಾವು ಬಂಡೀಪುರ ಡಾಕ್ಟ್ರನ್ನ ಡಾಕ್ಟರ್ ಡಾಕ್ಟ್ರು ಮಿರ್ಜಾ ಅಂತ ಬಂಡೀಪುರ ಡಾಕ್ಟ್ರು ಅವ್ರನ್ನ ಕರೆಸಿಬಿಟ್ಟು ಇದನ್ನು ವೈದ್ಯಕೀಯ ಪರೀಕ್ಷೆ ಮಾಡಿಸ್ಬಿಟ್ಟು ನಾವು ರಿಪೋರ್ಟ್ ಕೊಟ್ಟರೆ ಅದ್ರ ಜೊತೆಯಲ್ಲಿ ಏನು ಗುಜರಾತಿಗೆ ಇದೆ ಈ ಮಾರ್ಗದಲ್ಲಿ ಹೋಗ್ಬೇಕಂತ ನಾವು ರಿಪೋರ್ಟ್ ಕೊಟ್ಬಿಟ್ರಿ ರಿಪೋರ್ಟ್ ಕೊಟ್ಟ ಮೇಲೆ ಏನಾಯಿತು ಅದು ಸ್ವಲ್ಪ ನಿಧಾನ ಆಯಿತು ಅವ್ಲು ಆದೇಶ ಆಗಬೇಕಾದ್ರೆ ಅಲ್ಲಿ ಇವರು ಕೋರ್ಟ್ಗೆ ಹೋದರು ಮಠ ಮತ್ತು ಮಠದ ಇವರು ರಿಟ್ ಪೆಟಿಷನ್ ಟೂ ಟು ಸಿಕ್ಸ್ ಸಿಕ್ಸ್ ಜೀರೋ ಟು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಹೈಕೋರ್ಟ್ಗೆ ರಿಟ್ ಪೆಟಿಷನ್ ಹೋಗಿ ಅಲ್ಲಿ ಆರ್ಗ್ಯುಮೆಂಟ್ ಆಗಿ ಸ್ಟ್ರೈಟ್ ಅದು ಇದು ಇದು ಕೊಟ್ಟಿದ್ದಾರೆ ಆದೇಶ ಕೊಟ್ಟಿದ್ದಾರೆ ಹೈಕೋರ್ಟಲ್ಲಿ ಏನಂತ ಹದಿನಾಲ್ಕನೇ ತಾರೀಕು ಆದೇಶ ಕೊಟ್ಟಿದ್ದಾರೆ ಆದೇಶದಲ್ಲಿ ಏನಿದೆ ಅಂದರೆ ಇದನ್ನು ಟ್ರಾವ ಗುಜರಾತ್ ರಾಜ್ಯಕ್ಕೆ ಸಾಗಿಸಲು ನಿಮ್ಮ ಇದು ಕೂಡಲೇ ಕ್ರಮ ತಗೊಳ್ಳೋದು ರೂಲ್ ಪ್ರಕಾರ ಇಲ್ಲ ಅಂತಂದರೆ ನಿಮ್ಮ ಮೇಲೆ ನಾವು ಫೈನ್ ಆಗ್ತೀರಿ ತೀರ್ಪು ತಗೊಂತೀರಿ ಅಂತ ಕೊಟ್ಟಿದ್ದಾರೆ ಅದು ಆದೇಶದ ಮೇಲೆ ನಮ್ಮ ಪಿ ಸಿ ಸಿ ಎಫ್ ಮುಖ್ಯ ವನ್ಜೀವಿ ಪರಿಪಾಲಕರು ಏನು ಮಾಡಿದ್ದಾರೆ ಅಂದರೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಪರ್ಮಿಷನ್ನು ಕೊಟ್ಟು ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಿ ಅಂದ್ಬಿಟ್ಟು ನೇರವಾಗಿ ಅವರಿಗೆ ಮಠಾಧೀಶರಿಗೆ ಏನು ಮ ಹುಗೇನ ಮಠ ಅವರಿಗೆ ಕಾಪಿ ಹಾಕಿ ನಮಗೆ ಅವರಿಗೆ ಲೆಟರ್ ಬರೆದು ಆ ಪರ್ಮಿಷನ್ ಲೆಟ್ರಲ್ಲಿ ನಮಗೆ ಕಾಪಿ ಹಾಕಿದ್ದಾರೆ ಈ ಆಧಾರದ ಮೇಲೆ ನಮ್ಮ ಅವರ ಏನು ಸಿಬ್ಬಂದಿ ಇದ್ದಾರೆ ಅದ್ರ ಜೊತೆಯಲ್ಲಿ ಹೀಗೆ ಅವರೇನೋ ಬಂದಾಗ ಸಹಕಾರ ಕೊಡಿ ಅಂತ ಹೆಡ್ ಆಫೀಸಲ್ಲಿ ನಮ್ಮ ಸಿಬ್ಬಂದಿಗೆ ಹೇಳಿದ್ರು ನಾನು ಪಾವಗಡದಲ್ಲಿದ್ದೆ ಅವತ್ತು ಶನಿವಾರ ಸಿಬ್ಬಂದಿಗೆ ನನಗೆ ಗೊತ್ತಿರಲಿಲ್ಲ ಯಾರು ಮಾಧ್ಯಮದವರು ಈ ಥರ ಸಾಗಿಸ್ತಾ ಇದ್ದಾರೆ ಗೊತ್ತಿದೆ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಇಲ್ಲ ಇಲ್ಲ ಗಮನಕ್ಕೆ ಬಂದಿಲ್ಲ ಲೆಟ್ರನ್ನು ಕಳಿಸಿದ್ದೀರಿ ರಿಪೋರ್ಟ್ ಮಾಡಿದ್ದೀರಿ ಬಟ್ ಅನ್ನ ಪರ್ಮಿಷನ್ ಕೊಟ್ಟಿರೋದು ಗೊತ್ತಿಲ್ಲ ನಾನು ವಿಚಾರಿಸ್ತೀನಿ ಅಂದಾಗ ನಮ್ಮ ರೇಂಜ್ ಆಫೀಸರ್ ಕೇಳಿದಾಗ ಇಲ್ಲ ಬಂದಿದೆ ಸರ್ ಅಂತ ವಾಟ್ಸಪ್ಪಲ್ಲಿ ಪರ್ಮಿಷನ್ ಕೊ ಇದು ಏನು ಬಂದಿತ್ತಲ್ಲ ಆ ಪರ್ಮಿಷನು ಲೆಟರ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ರು ಅದನ್ನು ಮಾಧ್ಯಮ ಎಲ್ಲರಿಗೂ ನಾನು ಅವತ್ತು ಕೊಟ್ಟಿದ್ದೀನಿ ಪರ್ಮಿಷನ್ ಈ ಥರ ಇದೆ ಅಂತ ಅದು ಜೊತೆಯಲ್ಲಿ ಈಗ ಏನಾಗ್ತಾಯಿದೆ ನಮ್ಮ ಏನು ಸಿಬ್ಬಂದಿ ಹೋಗಿದ್ರು ಅಲ್ಲಿ ಅವರು ಈ ಕಡೆ ಕುಣಿಗಲ್ ಕಡೆ ದಾಬಾಸ್ಪೇಟೆಗೆ ಹೋದರು ಮಾವತನ ಕಳಿಸ್ಕೊಟ್ರು ಮತ್ತು ಕುಣಿಗಲ್ ಕಡೆ ಈ ಕಡೆ ಅದು ಈ ಕಡೆ ಹೋಗ್ಬೇಕಾಗಿದ್ದದ ಇದು ಕುಣಿಗಲಕ್ಕೆ ಕಡೆ ಹೋಗೋದು ಪ್ರಶ್ನೆ ಆಗಿದೆ ಅದ್ರ ಬಗ್ಗೆ ನಾವು ಇಲಾಖೆಯಿಂದ ನಾವು ಅದು ವಿಚಾರ ವಿಚಾರಣೆ ತನಿಖೆ ಮಾಡ್ತೀರಿ ಖಂಡಿತ ಮಾಡ್ತೀರಿ ಅದ್ರ ಜೊತೇಲಿ ಇವತ್ತು ನಾನು ಏನು ಹುರ್ಗೇಂದ್ರ ಮಠದ ಸುಮಾರು ತೊಂಬತ್ತೆರಡು ವರ್ಷದ ಆ ಸ್ವಾಮೀಜಿಗಳು ಇದ್ದರು ಅವರನ್ನು ನಾನು ಭೇಟಿಯಾಗಿ ನಾನು ನಮ್ಮ ಎ ಎಸ್ ಎಫ್ ಮತ್ತು ರೇಂಜ್ ಆಫೀಸರ್ ಭೇಟಿಯಾದ್ರಿ ಏಕೆ ಇದು ಅಂತ ಕೇಳಿದಾಗ ಅವರು ಮತ್ತು ಅವರ ಸದಸ್ಯರೇನು ಹೇಳಿದರು ಇಲ್ಲ ಬಂದಿದ್ದು ಕರೆಕ್ಟ್ ಅವರು ಗುಜರಾತಿಂದ ಯಾರೋ ಒಬ್ಬ ಪ್ರತಿನಿಧಿ ಬಂದಿದ್ದರು ಅವರು ನಮಗೆ ನಿಮ್ಮ ಕೋರ್ಟಲ್ಲಿ ನಾವು ಸಾಲ್ವ್ ಮಾಡ್ತಿರೋ ಪ್ರಾಬ್ಲಮ್ ಅಂದ್ಬಿಟ್ಟು ನಮಗೆ ಮೋಸ ಮಾಡಿ ಪತ್ರದ ಮೇಲೆ ಪದ ಇದು ತಗೊಂಡು ಸಹಿ ಮಾಡ್ತಾರೆ ನಮಗೆ ಅದಕ್ಕೆ ಒಪ್ಪಿಗೆ ಇಲ್ಲ ಈಗ ನಾವು ರದ್ದುಪಡಿಸೋದಕ್ಕೆ ನಾವು ಲೆಟ್ರ್ ಕೊಡ್ತಾಯಿದ್ದೀರಿ ನಮ್ಗೆ ಏನಿದೆ ಹೇಳಿಕೆ ಸೊ ನಮಗೆ ಮೋಸ ಮಾಡಿದ್ದಾರೆ ಅಂತ ಈಗ ನಮ್ಗೆ ಹೇಳಿದ್ದಾರೆ ಆದರೆ ಇಲ್ಲಿವರೆಗೂ ಮಠಾಧೀಶರು ಅವ್ರಿಗೆ ನೀಡಿರುವ ದಾನ ಪತ್ರ ಆಗಲಿ ಕೋರ್ಟ್ಗೆ ಹೋಗಿರೋದಾಗಲಿ ಅಥವಾ ಸರ್ಕಾರದಿಂದ ಪಿ ಸಿ ಎಫ್ ಅನುಮತಿ ಕೊಟ್ಟಿರೋದು ಏನೂ ಹೇಳಿಲ್ಲ ಬಟ್ ಇವತ್ತು ಒಪ್ಕೊಂಡಿದ್ದಾರೆ ಅದರ ಪ್ರಕಾರ ಹೇಳಿಕೆ ಪತ್ರನೂ ಕೊಟ್ಟಿದ್ದಾರೆ